ಯಾಕೆ ಇಲ್ಲಿ ತಿಂಡಿ ತಿನ್ನಕತ್ತೀರಿ? ಏಯ್, ಒಳಗಡೆ ಏನ್ ಚಳಿ ಐತಪ್ಪ, ಅದಕ್ಕೆ ಸುಮ್ಮನೆ ನೋಡೋಣ. ಒಂದು ಹೊಸ ಎಕ್ಸ್ಪೀರಿಯನ್ಸ್ ಹೆಂಗೈತೆ ಅಂತ ಬಂದಿದ್ದೀನಿ. ಇದನ್ನು ವಿಡಿಯೋ ಮಾಡ್ತೀಯ? ಏನ್ ತಿಂಡಿ? ತಿಂಡಿ ನೀನ ಮಾಡ್ಕೊಟ್ಟಿ, ಏನ್ ತಿಂಡಿ ಅಂತ ಕೇಳಿದ್ರೆ ಏನ್ ಹೇಳಪ್ಪ? ಚೆನ್ನಾಯ್ತಾ? ಇನ್ನು ಹಂಗ್ ಕೇಳಿದ್ರೆ ಚೆನ್ನಾಗಿದೆ, ಸೂಪರ್ ಆಗಿದೆ. ತಟ್ಟೆ ಇಡ್ಲಿ. ತಟ್ಟೆ ಇಡ್ಲಿ. ತುಮಕೂರು ಡೇಸ್ ನೆನಪಾಯ್ತು. ತುಮಕೂರಲ್ಲಿ ಅಲ್ಲಿ ಕ್ಯಾತ್ಸಂದ್ರ ಅಂತ ಒಂದು ಪ್ಲೇಸ್ ಇದೆ ಸಿದ್ಧಗಂಗಾ ಮಠಕ್ಕೆ. ಏನು ಕ್ಯಾತ್ಸಂದ್ರಕ್ಕೆ ಹೋಗಿ ಹೋಗ್ಬೇಕಲ್ಲ ಮೇನ್ ರೋಡಲ್ಲಿ. ಅಲ್ಲೆಲ್ಲ ಪವಿತ್ರ ಹೋಟೆಲ್ ಅಲ್ಲಿ ತಟ್ಟೆ ಇಡ್ಲಿ ಭಾಳ ಫೇಮಸ್. ಅವಾಗೆಲ್ಲ ಭಾಳ ತಿಂತಾ ಇದೀವಿ ನಾವು, ಅಲ್ಲೆಲ್ಲ ವಾರಕ್ಕೊಂದು ಸರಿ ಹೋಗಿ ಹೋಗಿ. ಆಮೇಲೆ ಆ ಹೋಟೆಲ್ಗೆ ಆಲ್ಮೋಸ್ಟ್ ನಮ್ಮ ಸ್ಯಾಂಡಲ್ವುಡ್ ಡಾಕ್ಟರ್ಗಳು ತುಂಬ ಹೋಗ್ತಿರ್ತಾರೆ ಅವಾಗವಾಗ, ಬಟ್ ಇವಾಗ ಹೋಗಿಲ್ಲ ನಾನು. ಮನೆ ಹೋಗಿದ್ರಲ್ಲ ಲಾಸ್ಟ್ ಮಂತ್, ಹೋಟೆಲ್ ಹೋಗಿಲ್ಲ. ಹೋಟೆಲ್ ಹೋಗಿಲ್ಲ ಫ್ರೆಂಡ್ಸ್. ಇವಾಗ ಟೈಮು 9:30 ಆಗಿದೆ. ಸೊ ಇವಾಗ ತಿಂಡಿ ತಿಂತಾ ಇದ್ದೀವಿ ನಾವು ಕೂಡ. ತಿಂಡಿ ನಮ್ಮ ಮನೆಯವರು ಕೂಡ ತಿಂಡಿ ಕೊಟ್ಟು ಬಂದೆ, ಅವರು ಕೂಡ ಅಲ್ಲಿ ಹಿತ್ತಲ ಕಡೆ ತಿಂತಾ ಇದ್ದಾರೆ. ಇವಾಗ ನಾವು ತಿನ್ನಬೇಕು. ತಿಂಡಿಗೆ ತಟ್ಟೆ ಇಡ್ಲಿ ಮಾಡಿದ್ದೆ. ಹಾಗೆ ಇಲ್ಲಿ ನೋಡ್ಬೋದು ನಮ್ಮ ಅತ್ತೆ ಕೂಡ ಇಲ್ಲೇ, ಎಲ್ಲರೂ ಇಲ್ಲೇ ಕೂತ್ಕೊಂಡು ತಿಂಡಿ ತಿಂತಾ ಇದ್ದೀವಿ. ಹೊರಗಡೆ ವೆದರ್ ತುಂಬಾ ಚಳಿ ಇತ್ತಲ್ಲ, ಹಾಗಾಗಿ ಬ್ಯಾಕ್ ಸೈಡು ಚೆನ್ನಾಗಿ ಬಿಸಿಲಿತ್ತು. ಸೊ ಅಲ್ಲೇ ಕೂತ್ಕೊಂಡು ತಿಂಡಿ ತಿಂದ್ವಿ. ಹಾಗೆ ನೆಕ್ಸ್ಟ್ ನಾನು ತಿಂಡಿ ತಿಂದು ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಈಗ ಪಲ್ಯ ಮಾಡ್ತಾ ಇದ್ದೀನಿ, ಹೆಸರುಕಾಳು ಮೊಳಕೆ ಬರೆಸಿದ್ದೆ. ಸೊ ಇದು ಇವಾಗ ಹೆಸರುಕಾಳು ಪಲ್ಯ ಮತ್ತು ಒಂದು ಸ್ವಲ್ಪ ಜವಳಿಕಾಯಿ ಪಲ್ಯ ಮಾಡಿ ರೊಟ್ಟಿ ಮಾಡಬೇಕು, ಅನ್ನ ಸಾಂಬಾರು ಮಾಡಬೇಕು ಅಂದ್ಕೊಂಡೀನಿ. ನಾನು ಪಲ್ಯ ರೆಸಿಪಿಯನ್ನು ಡೀಟೇಲಾಗಿ ತೋರಿಸಲ್ಲ. ಈಗ ಫೈನಲಾಗಿ ಎಲ್ಲ ರೆಡಿ ಆದಮೇಲೆ ನಾನು ತೋರಿಸ್ತಾ ಇದ್ದೀನಿ. ಯಾಕೆ ಅಂತೇಳಿದ್ರೆ ನಾನು ಸುಮಾರು ಸರಿ ಶೇರ್ ಮಾಡಿದ್ದೀನಿ ಡೀಟೇಲಾಗಿ ಪಲ್ಯಗಳ ರೆಸಿಪಿ ಎಲ್ಲ ಸುಮಾರು ವ್ಲಾಗಲ್ಲಿ ನಾನು ಶೇರ್ ಮಾಡಿದ್ದೀನಿ. ಹಾಗಾಗಿ ಇವಾಗ ಎಲ್ಲ ರೆಡಿ ಆದಮೇಲೆ ನಿಮಗೆ ಮಧ್ಯಾಹ್ನ ನಾವು ಲಂಚ್ಗೆ ಏನಿತ್ತು ಅಂಥೇಳಿ ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಹಾಗೆ ನನ್ನ ರೆಗ್ಯುಲರ್ ವ್ಯೂವರ್ಸಿಗೆ ಗೊತ್ತಿರುತ್ತೆ, ಮಂಡೇ ಬಿಟ್ಟು ಮತ್ತು ಇನ್ನು ಮಿಕ್ಕಿದ ದಿನ ಎಲ್ಲ ಮಧ್ಯಾಹ್ನ ಲಂಚ್ಗೆ ರೊಟ್ಟಿನೇ ಮಾಡಿರ್ತೀನಿ ನಾನು. ಸೊ ಇವಾಗ ನೆಕ್ಸ್ಟ್ ಊಟಕ್ಕೆ ತಟ್ಟೆ ರೆಡಿ ಮಾಡೀನಿ. ನಾನು ಮೊಸರು ಹಾಕೋಣ ಅಂತ ಚಟ್ನಿ ಪುಡಿ ಹಾಕಿದೆ, ಬಟ್ ನಮ್ಮ ಮನೆಯವರಿಗೆ ಮೊಸರು ಬೇಡ ಅಂತ ಹೇಳಿದ್ರು. ಸೊ ಹಾಗೆ ಊಟ ಮಾಡ್ತಾ ಇದ್ದಾರೆ. ಇವಾಗ ನಾವು ಕೂಡ ಊಟ ಮಾಡಿದ್ವಿ. ಹಾಗೆ ಫ್ರೆಂಡ್ಸ್, ಮಧ್ಯಾಹ್ನ ಊಟ ಆದಮೇಲೆ ನಾನು ವ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ. ಡೈರೆಕ್ಟಾಗಿ ನೆಕ್ಸ್ಟ್ ನಾವು ಸಂಜೆ ವಾಕ್ ಹೋಗ್ತಾ ಇದ್ದೀವಿ, 5:30 ಇವಾಗ. ನಾವೆಲ್ಲರೂ ಡೈಲಿ ವಾಕ್ ಹೋಗ್ತೀವಿ. ಇವರೆಲ್ಲರೂ ನಮ್ಮ ನೈಬರ್ಸ್ ಮತ್ತು ನಮ್ಮ ಅತ್ತೆ ಕೂಡ ಬಂದಿದ್ದರು. ಹಾಗೆ ನಮ್ಮ ಕ್ವಾರ್ಟರ್ಸಿಂದ ಸುಮಾರು 1 ಕಿಲೋಮೀಟ್ರ್ವರೆಗೂ ಹೋಗಿ ಅಲ್ಲೊಂದು ಹಿಸ್ಟಾರಿಕಲ್ ಟೆಂಪಲ್ ಇದೆ, ಅಲ್ಲಿಗೆ ಹೋಗ್ತೀವಿ ನಾವು ಡೈಲಿ. ಅಲ್ಲಿ ಒಂದು 10 ನಿಮಿಷ ಕೂತ್ಕೊಂಡು ಮತ್ತೆ ವಾಪಸ್ ಬರ್ತೀವಿ. ಟೆಂಪಲಲ್ಲಿ ವೆದರ್ ತುಂಬ ಚೆನ್ನಾಗಿರುತ್ತೆ, ನಿಮಗೂ ಕೂಡ ನಾನು ಶೇರ್ ಮಾಡ್ತೀನಿ ಫುಲ್ಲು ವಿಡಿಯೋ ನೋಡಿರಿ. ಹಾಗೆ ರೆಗ್ಯುಲರಾಗಿ ಇಲ್ಲಿಗೆ ಬರ್ತೀವಿ. ಇದು ಟೆಂಪಲ್ ಎಂಟ್ರೆನ್ಸು. ಮಾತೆಂಬುದೇ ಮಾಣಿಕ್ಯ, ಮಾತೆಂಬುದೇ ಮಾಣಿಕ್ಯ, ಮಾತೆಂಬುದು ಜ್ಯೋತಿರ್ಲಿಂಗ, ಮಾತೆಂಬುದು ಜ್ಯೋತಿರ್ಲಿಂಗ, ಮಾತು ಮಾತು ಮಾಣಿಕ್ಯ, ಮಾತು ಮಾತು ಮಾಣಿಕ್ಯ, ಮಾತೆಂಬುದೇ ಮಾಣಿಕ್ಯ, ಮಾತೆಂಬುದೇ ಮಾಣಿಕ್ಯ. ಕಾಡಿತ್ತು ಮಾಯೇ,
ಮಾಯೆ 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 ಫ್ರೆಂಡ್ಸ್ ನೋಡಿದ್ರಲ್ಲ ಟೆಂಪಲ್ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ವಾಕ್ ಕೂಡ ಮುಗಿತು, ನಾವು ವಾಪಸ್ ಬಂದ್ವಿ. ಹಾಗೆ ಈ ವ್ಲಾಗ್ನ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ. ಗೊತ್ತಲ್ಲ ನಿಮಗೆ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಆಲ್, ಬಾಯ್.